ಹೊಸತು ಎಂದರೆ ಸಂಭ್ರಮ, ಹೊಸತು ಎಂದರೆ ಉಲ್ಲಾಸ, ಹೊಸತು ಎಂದರೆ ಉತ್ಸಾಹ, ಹೊಸತು ಎಂದರೆ ಉತ್ಸವ. ಯುಗಾದಿ ಎಲ್ಲ ಹೊಸತನಕ್ಕೆ ಮುನ್ನುಡಿಯಾಗಲಿ, ಬದುಕು ನವೀಕರಣಗೊಳ್ಳಲಿ, ನಲಿವು ನಿರಂತರವಾಗಿರಲಿ. ಸರ್ವರಿಗೂ ಮೊದಲನೆಯದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಚೈತ್ರ ಮಾಸದ ಮೊದಲ ದಿನವಾಗಿದೆ. ಯುಗಾದಿಯನ್ನು ಭಾರತ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ವರ್ಷದ ಮೊದಲ ದಿನವಾಗಿ ಹಬ್ಬವನ್ನು ಆಚರಿಸುತ್ತಾರೆ. ಯುಗಾದಿ ಪದದ ಅರ್ಥವನ್ನು ನೋಡಿದಾಗ ಯುಗ ಪ್ಲಸ್ ಆದಿ ಯುಗಾದಿ, ಅಂದರೆ ಯುಗದ ಪ್ರಾರಂಭದ ದಿನ ಎಂಬುದಾಗಿದೆ. ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೆಂದರೆ ಸೂರ್ಯ ನಮಸ್ಕಾರ, ಪಂಚಾಂಗ ಪೂಜೆ ಮತ್ತು ಶ್ರವಣ, ಮನೆಗಳಲ್ಲಿ ತಳಿರು ತೋರಣ ಕಟ್ಟಿ ರಂಗೋಲಿ ಹಾಕಿ ಹೊಸ ವಸ್ತ್ರಗಳನ್ನು ಧರಿಸಿ ಹೋಳಿಗೆ ಸಿಹಿ ತಿನಿಸುಗಳನ್ನು ಮಾಡಿ ದೇವತಾ ಪೂಜೆಯನ್ನು ಮಾಡುವುದಾಗಿದೆ. ಹಾಗೂ ಸರ್ವೇ ಸಾಮಾನ್ಯವಾಗಿ ಬೇವು ಬೆಲ್ಲ ತಿನ್ನುವುದು ಮತ್ತು ಹಂಚುವುದು ವಾಡಿಕೆಯಾಗಿದೆ. ಸುಖದ ಸಂಕೇತವಾಗಿ ಬೆಲ್ಲವನ್ನು, ದುಃಖದ ಕಷ್ಟದ ಸಂಕೇತವಾಗಿ ಬೇವನ್ನು ನಾವು ಸಮನಾಗಿ ಸ್ವೀಕರಿಸುತ್ತೇವೆ. ಬೆಲ್ಲ ತಿಂದ ಮೇಲೆ ಅದು ಹೊಟ್ಟೆಯಲ್ಲಿ ಹೋಗಿ ಉರಿ ಅಥವಾ ಶಾಖವನ್ನು ಉಂಟು ಮಾಡುತ್ತದೆ, ಆದರೆ ಬೇವು ಆ ಶಾಖವನ್ನು ಶಮನಗೊಳಿಸುತ್ತದೆ. ಇಂತಹ ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಾಗ ಹೀಗೆ ಒಂದು ಶ್ಲೋಕ ಹೇಳುವುದಿದೆ. ಶತಾಯುಹು ವಜ್ರದೇಹಾಯ ಸರ್ವ ಸಂಪತ್ತರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಇದರರ್ಥ ನೂರು ವರ್ಷ ಆಯುಷ್ಯವನ್ನ, ಸದೃಢ ಆರೋಗ್ಯವನ್ನ, ಸಕಲ ಸಂಪತ್ತುಗಳನ್ನ ಕೃಪೆ ಮಾಡಿದಾಗಿಯೂ ಹಾಗೂ ಸರ್ವ ಅರಿಷ್ಟಗಳ ನಿವಾರಣೆಯನ್ನು ಮಾಡು ಎನ್ನುವುದಾಗಿದೆ. ಈ ರೀತಿ ಯುಗಾದಿಯನ್ನ ಆಚರಿಸುವುದು ನಮ್ಮ ಭಾರತೀಯ ಸಂಪ್ರದಾಯದ ಪದ್ಧತಿ. ಈ ಹಬ್ಬದ ಕುರಿತಾಗಿ ದರಾಭೇಂದ್ರೆಯವರ ಯುಗಾದಿ ಬಗೆಗಿನ ಸುಪ್ರಸಿದ್ಧವಾದ ಕವಿತೆಯಂತೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ ಎನ್ನುವ ಹಾಗೆ ಈ ವರ್ಷ ಯುಗಾದಿಯು ಮಾರ್ಚ್ 22, 2023 ಬುಧವಾರದಂದು ಶ್ರೀ ಶೋಭಾಕೃತುನಾಮ ಸಂವತ್ಸರ 1945 ವಸಂತ ಋತು ಉತ್ತರಾಯಣ ಚೈತ್ರ ಮಾಸ ಶುಕ್ಲಪಕ್ಷ ಪ್ರಥಮ ತಿಥಿಯಾಗಿ ಬರುತ್ತಿದೆ. ಹೊಸತನ್ನು ಹೊತ್ತು ಈ ಯುಗಾದಿ ಬರುತ್ತಿದೆ. ನಮ್ಮೆಲ್ಲರ ಜೀವನದಲ್ಲಿ ಹರುಷವನ್ನ ತರಲಿ, ನೆಮ್ಮದಿಯ ಬದುಕು ನಮ್ಮೆಲ್ಲರದಾಗಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿಯ ಶೋಭಾಕೃತ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ರಾಯಚೂರು ಜಿಲ್ಲೆಯ ನಮ್ಮ ಪ್ರತಿನಿಧಿಯಾದ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ, ಚಿನ್ನದ ಗಣಿ.